ओम श्री गुरुभ्यो नमः हरिः ओम ज्ञानानंदमयं देवं निर्मलस्फटिकाकृतिम आधारां सर्वविद्यानां हयग्रीवम उपासमहे ओम नमो भगवते वासुदेवाय ओम नमो नारायणाय नमस्कार नक्षत्रनाडी कार्यक्रम के स्वागत नक्षत्रनाडी अंतकंतद्दु ज्योतिष्यवन्न कलिसिकोडतक्कंत ओंदु संस्थे नक्षत्रनाडी अंतकंतद्दु ओंदु ब्रांड कंपनी हेसरु गोल्ड ट्री एस्ट्रो हलवार वर्ष ज्योतिष्यन हेल्क बर्ता संस्थेली फौंडर प्रेसिडेंट पंडित दिनेश गुरुजी आगे 2015 कोनेली मत 2015-16 साल शुरुमत नम संस्थे इदुवरेगू कूड़ा अंदाजु 15-16 जन विद्यार्थी ज्योतिष्य कलिकेन 15-16 जन बरी कर्नाटकदल्ल अनेक राज्यगळल्लि अनेक देशगळल्लू कूड़ा अल्लिंदनू जून कूड़ा जनगळु कल्तिद्दारे मोदलु आफ्लैन इत्तु आफ्लैन अंतंद्रे ಬೆಂಗಳೂರಲ್ಲೇ ಕ್ಲಾಸಸ್ ಮಾಡ್ತಾ ಇದ್ವಿ ಆಮೇಲೆ ಬೇರೆ ಬೇರೆ ಊರಿಗೆ ಹೋಗ್ಬಿಟ್ಟು ಮಾಡ್ತಾ ಇದ್ವಿ ಫಿಸಿಕಲ್ ಆಗಿ ಮಾಡ್ತಾ ಇದ್ವಿ 2020 ಆದ ಮೇಲೆ ಕೊರೋನಾ ಆದ ನಂತರ ಇಲ್ಲಿವರೆಗೂ 3 ವರ್ಷ ಹೆಚ್ಚು ಕಮ್ಮಿ 3 ವರ್ಷ ಆನ್ಲೈನ್ ಮುಖಾಂತರ ನಮಗೆ ಬಹಳ ಅನುಕೂಲಕರವಾಗಿರತಕ್ಕಂತ ಒಂದು ವ್ಯವಸ್ಥೆ ಬಂತು ಆಫ್ಲೈನ್ ಅಲ್ಲಿ 4 ದಿವಸ ಮಾಡ್ತಾ ಇದ್ದೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ವಿ 4 ದಿವಸ ಬೆಳಗಿನ ಸಾಯಂಕಾಲ ಆದರೆ ಆನ್ಲೈನ್ ಬಂದ ಮೇಲೆ ಬಹಳ ಅನುಕೂಲ ಆಯಿತು ಅಂತ ಹೇಳಿ ಆಫ್ಲೈನ್ ಇಂದ ಕೆಲವು ಕ್ಲಾಸಸ್ ಗೆ ಆನ್ಲೈನ್ ಬಂದವರು ಮಾಹಿತಿ ಹೇಳಿದ್ದಾರೆ ಆನ್ಲೈನ್ ಬೆಸ್ಟ್ ಸರ್ ಬೆಸ್ಟ್ ಆನ್ಲೈನ್ ಅಲ್ಲಿ ನಾವು 1.5 hour 2 hour ನಾವು ಪ್ರತಿ ದಿವಸ ತಗೊಳ್ತೀವಿ 15 ದಿವಸ ಮಾಡ್ತೀವಿ 15 ದಿವಸನು ನಿರಾಳವಾಗಿ ಇವತ್ತು ಸ್ವಲ್ಪ ಓದ್ತೀವಿ ಅದನ್ನ ಪೂರ್ತಿ ದಿವಸ ಅರ್ಥ ಮಾಡ್ಕೊತೀವಿ ನಾಳೆ ಮತ್ತೆ ಓದ್ತೀವಿ ಪೂರ್ತಿ ದಿವಸ ಅರ್ಥ ಮಾಡ್ಕೊಳ್ತೀವಿ ಇದೇ ರೀತಿ 15 ದಿವಸ ಒಂದಾದ್ಮೇಲೆ ಒಂದು ನಾವು ಅರ್ಥ ಮಾಡ್ಕೊಂಡು ಹೋಗ್ತೀವಿ ಹೀಗೆ ಆನ್ಲೈನ್ ತರಗತಿಗಳು ಬಹಳ ಅನುಕೂಲಕರವಾಗಿರತಕ್ಕಂತದ್ದು ಆಗಸ್ಟ್ 6ನೇ ತಾರೀಕು ನಮ್ಮ ಅಗ್ನಿಹೋತ್ರದ ಕ್ಲಾಸಸ್ ಇದೆ ಅಗ್ನಿಹೋತ್ರದ ಬಗ್ಗೆ ಮಹತ್ವ ಬಹಳ ಸತಿ ಹೇಳಿದಿನಿ ಮನೆಯಲ್ಲೇ ಕೂಡ ಕಲ್ತುಕೊಂಡು ಆನ್ಲೈನ್ ಮುಖಾಂತರ ಕಲ್ತುಕೊಂಡು ಅಗ್ನಿಹೋತ್ರದ ಒಂದು ಕ್ಲಾಸಸ್ ಅನ್ನ ಮಾಡಿ ಹಾಗೆ ಆಗಸ್ಟ್ 12ನೇ ತಾರೀಕು ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತೀನಿ ಯಾರಾದರೂ ನಿಮಗೆ ಗೊತ್ತಿರತಕ್ಕಂತವರು ಅಥವಾ ನೀವು ಇಂಗ್ಲಿಷಿಗೆ ಬರಬೇಕು ಅನ್ನೋರು ಆಂಗ್ಲ ಭಾಷೆಯಲ್ಲಿ ಬರಬೇಕು ಅನ್ನೋರು ಖಂಡಿತ ಬರಬಹುದು ಹಾಗೆ ಸೆಪ್ಟೆಂಬರ್ 25ನೇ ತಾರೀಕು ನಮ್ಮ ಕನ್ನಡದ ಒಂದು ತರಗತಿಗಳು 15 ದಿವಸದವರೆಗೂ ಕನ್ನಡ 98ನೇ ಬ್ಯಾಚ್ ಇರತಕ್ಕಂತದ್ದು 97 ನಡೀತಾ ಇದೆ ನೆಕ್ಸ್ಟ್ 98ನೇ ಬ್ಯಾಚ್ ನಮಗೆ ಸೆಪ್ಟೆಂಬರ್ 25 ಇವತ್ತು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಮದುವೆ ವಿಚಾರಕ್ಕೆ ಇಷ್ಟಪಡ್ತೀನಿ ಮದುವೆ ವಿಚಾರ 7ನೇ ಮನೆನ ಯಾಕೆ ಮಾಡಿದ್ದಾರೆ 7ನೇ ಮನೆ ಯಾಕೆ ತಗೊಂಡಿದ್ದಾರೆ ಯಾವಾಗಲೂ ಅಷ್ಟೇ 1ನೇ ಮನೆ ಅಂದ್ರೆ ನಾನು 1ನೇ ಮನೆ ಅಂದ್ರೆ ನಾನು ನಾನು ಮಾಡತಕ್ಕಂತ ಎಲ್ಲಾ ಕೆಲಸ ಕಾರ್ಯಗಳನ್ನು ನಾವು ತಗೊಂಡಾಗ ಇನ್ನೊಬ್ಬರಿಗೆ ಮಾಡತಕ್ಕಂತದ್ದು ಇನ್ನೊಬ್ಬರು ಮಾಡತಕ್ಕಂತದ್ದು ಒಂದು ಅಂದ್ರೆ ಏನು ಲಗ್ನ ಅಂತ ಕರೀತಾರೆ ಒಂದು ಅಂದ್ರೆ ಲಗ್ನ ಒಂದು ಅಂದ್ರೆ ನಾನು ನನ್ನದು ಸ್ವಯಂ ಅಂತ ಬರ್ತಕ್ಕಂತದ್ದು ಹಾಗೆ ನಾವು ಅಲ್ಲಿ ಇನ್ನೊಬ್ಬರು ಅಂತ ಹೋದಾಗ ಸೊಸೈಟಿ ಬರುತ್ತೆ ಇನ್ನೊಬ್ಬರಲ್ಲಿ ನಾವು ವ್ಯವಹರಿಸುತ್ತಿರತಕ್ಕಂತ ಜನರು 7ನೇ ಮನೆ ಬರುತ್ತೆ ಸೋ ಇನ್ನೊಬ್ಬರು ಅಂತ ಬರುತ್ತೆ ಅಲ್ಲಿ ನಮ್ಮಲ್ಲಿ ಇರತಕ್ಕಂತ ಎಲ್ಲಾ ಜನಗಳು ಕೂಡ ಇನ್ನೊಬ್ಬರು ಅಂತ ಬರುತ್ತೆ ಸಂಬಂಧಗಳಲ್ಲಿ ಬೇಕಾದ್ರೆ ನಾವು ಅಲ್ಲಿ ಮಾಡ್ಕೋಬಹುದು ಆದ್ರೆ 7ನೇ ಮನೆ ಇಲ್ಲಿ ಆಪೋಸಿಟ್ ಹೌಸ್ 1ನೇ ಮನೆಗೆ ಕೌಂಟ್ ಮಾಡಿದ್ರೆ 1 2 3 4 5 6 7 7ನೇ ಮನೆ ಕೌಂಟ್ ಮಾಡಿದ್ರೆ ಅಲ್ಲಿಂದ 7ನೇ ಮನೆ 1ನೇ ಮನೆಯಿಂದ 7ನೇ ಮನೆ ಆಪೋಸಿಟ್ ಹೌಸ್ ಅಂತ ಹೇಳ್ತೀವಿ ಆಕಾಶದಲ್ಲಿ 180 ಡಿಗ್ರಿ ಇರುತ್ತೆ ಲಗ್ನದಿಂದ 7ನೇ ಮನೆ 180 ಡಿಗ್ರಿ ನಮ್ಮ ಬ್ರಹ್ಮಾಂಡವನ್ನ 360 ಡಿಗ್ರಿ ಮಾಡಿದ್ದೀವಿ ಈ 360 ಡಿಗ್ರಿ ಅಲ್ಲಿ ಅರ್ಧ ಮಾಡಿದ್ರೆ ಎಷ್ಟು 360 ಡಿಗ್ರಿ ಡಿವೈಡೆಡ್ ಬೈ 2 = 180 ಡಿಗ್ರಿ
ಆ 180 ಡಿಗ್ರಿನೇ ನಾವು ಏಳನೇ ಮನೆ ಏಳನೇ ಮನೆ ಜ್ಯೋತಿಷ್ಯದಲ್ಲಿ ಬಹಳಷ್ಟು ಕೇಳಿರ್ತೀವಿ ನೀವೆಲ್ಲ ಕಡೆ. ಏಳನೇ ಮನೇಲಿ ಗ್ರಹ ಇದೆಯಾ, ಏಳನೇ ಮನೆ, ಏಳನೇ ಮನೆ, ಏಳನೇ ಮನೆ ಅಂದರೆ ಈ ಕಡೆಯಿಂದ ಆ ಕಡೆ ಇರ್ತಕ್ಕಂಥದ್ದು. ಸೊ ಒಂದನೇ ಮನೆ ನಾನು, ನನ್ನ ನನ್ನ ಪರಿಸ್ಥಿತಿ, ನನ್ನ ದೇಹ ಆದರೆ, ಏಳನೇ ಮನೆ ಸಾಮಾನ್ಯ ಜನರು, ಪಬ್ಲಿಕ್ಕು, ಒಕ್ಕೂಟ, ಆಚೆ ಕಡೆ ಇರ್ತಕ್ಕಂಥ ಒಂದು ಪಬ್ಲಿಕ್ಕು ಅಥವಾ ಒಂದು ಗ್ರೂಪು, ಒಂದು ಸಮೂಹ ಅಂತ ತಗೊಳ್ಳಿ. ಮದುವೆ ವಿಚಾರದಲ್ಲಿ ಏಳನೇ ಮನೆ ನಮಗೆ ಬರಬೇಕು. ಯಾವಾಗ ಏಳನೇ ಮನೆ ಬರಲ್ವೋ ಅವಾಗ ನಮಗೇನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಮದುವೆ ವಿಚಾರದಲ್ಲಿ ಕಷ್ಟ ಆಗುತ್ತೆ ಮದುವೆ ಮಾಡ್ಕೊಳ್ಳೋರಿಗೆ. ಯಾಕಂದರೆ ಇವಾಗ ಏನಾಗ್ಬಿಟ್ಟಿದೆ, ಏಳನೇ ಮನೆ ಬಂದಿದ್ದ ತಕ್ಷಣವೇ ಮದುವೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮನಸ್ಥಿತಿ ಮತ್ತು ಪರಿಸ್ಥಿತಿ ಎರಡನ್ನೂ ನಾವು ನೋಡಬೇಕು ಯಾವಾಗಲೂ ಅಷ್ಟೇ. ಜ್ಯೋತಿಷ್ಯದಲ್ಲಿ ನನ್ನ ಅನುಭವದಲ್ಲಿ ಮನಸ್ಥಿತಿ, ಮನಸ್ಸು ಹೇಳ್ತಾ ಇದೆಯಾ ಮದುವೆ ಮಾಡ್ಕೋಬೇಕು, ಎಸ್ ವೆರಿ ಗುಡ್. ಜಾತಕ ಅನ್ನೋದು ಪರಿಸ್ಥಿತಿ, ಅರ್ಥ ಮಾಡ್ಕೊಳ್ಳಿ. ಮನಸ್ಥಿತಿ ಇದೆ, ಪರಿಸ್ಥಿತಿ ಇದೆ, ಮದುವೆ ಆಗುತ್ತೆ. ಮನಸ್ಥಿತಿ ಇಲ್ಲ, ಪರಿಸ್ಥಿತಿ ಇದೆ, ಮದುವೆ ಆಗಲ್ಲ. ಮನಸ್ಥಿತಿ ಇದೆ, ಪರಿಸ್ಥಿತಿ ಇಲ್ಲ, ಮದುವೆ ಆಗಲ್ಲ. ಅರ್ಥ ಆಯ್ತಲ್ಲ? ಪರಿಸ್ಥಿತಿ ಇಲ್ಲ, ಮನಸ್ಥಿತಿ ಇದೆ, ಅವಾಗಲೂ ಆಗಲ್ಲ. ಐದರ್ ವೇ ಆಗಲ್ಲ, ಎರಡನ್ನೂ ಇದೆ, ಅವಾಗ ಆಗುವಂಥ ಚಾನ್ಸ್. ಎಕ್ಸ್ಟರ್ನಲ್ ಫೋರ್ಸಸ್ ನಾವು ಇಲ್ಲಿ ಲೆಕ್ಕಕ್ಕೆ ತೊಗೊಳಕ್ಕಾಗಲ್ಲ. ಈಗ ನನಗೆ ಮನಸ್ಸಿದೆ ಮದುವೆ ಆಗೋಕ್ಕೆ, ಜಾತಕದಲ್ಲಿ ಪರಿಸ್ಥಿತಿ ಮದುವೆ ಆಗೋಕ್ಕಿದೆ, ಖಂಡಿತ ಇದೆ. ಸೊ ಹಾಗಿದ್ದರೆ ನಮಗೆ ಮದುವೆ ಆಗಬೇಕಲ್ಲ. ಯಾರೋ ನಿಮ್ಮ ತಂದೆ ತಾಯಿ ಅಡ್ಡ ಹಾಕ್ತಾ ಇರ್ಬೋದು, ಅದಕ್ಕೇನು ಮಾಡೋದು, ಅದು ಎಕ್ಸ್ಟರ್ನಲ್ ಫೋರ್ಸ್, ಅದು ತೋರಿಸಿರುತ್ತಲ್ಲಿ ಅಡಚಣೆ ಅಂತಲೂ ತೋರಿಸಿರುತ್ತೆ ಜಾತಕದಲ್ಲಿ. ಅದನ್ನು ನಾವು ವಿಶ್ಲೇಷಣೆ ಎಕ್ಸ್ಟ್ರಾ ನೋಡಿಕೊಂಡು ಮಾಡಬೇಕು. ಸೊ ಇಲ್ಲಿ ಮನಸ್ಥಿತಿ, ಪರಿಸ್ಥಿತಿ ಮತ್ತು ಪರಿಸರ ಮೂರು ಕೂಡ ಅನುಕೂಲ ಆಗಬೇಕು. ಮನಸ್ಥಿತಿ ನಿಮ್ಮ ಮನಸ್ಸು, ಪರಿಸ್ಥಿತಿ ನಿಮ್ಮ ಜಾತಕ, ಪರಿಸರ ನಿಮ್ಮ ಜೊತೆಲಿರ್ತಕ್ಕಂಥ ಜನಗಳು ನಿಮಗೆ ಪ್ರೇರೇಪಿಸ್ತಾರ ಅಥವಾ ಹಿಂಜರಿಸ್ತಾರ ಅಥವಾ ಮುಂಜರಿಸ್ತಾರ ಅಂತ ನೋಡ್ಕೊಳ್ಳೋದು. ಏಳನೇ ಮನೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಮನೆಯಾಗಿದೆ. ಏಳನೇ ಮನೆ ಆ ಸಮೂಹದಲ್ಲಿ ನಾವು ಕುಟುಂಬದಲ್ಲಿ ಅಥವಾ ಸಮೂಹದಲ್ಲಿ ಅಥವಾ ಪಬ್ಲಿಕ್ಕಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ತೀವಿ. ಆ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಹುಡುಗ ಇದ್ದರೆ ಆ ಏಳನೇ ಮನೆ ಹುಡುಗಿನ ಆಯ್ಕೆ ಮಾಡ್ಕೊಳ್ತಾರೆ, ಆ ಸಮೂಹದಲ್ಲಿರೋ ಹುಡುಗಿನ ಆಯ್ಕೆ ಮಾಡ್ಕೊಳ್ತಾರೆ. ಒಂದನೇ ಮನೆ ಹುಡುಗ ಹುಡುಗಿ ಆಗಿದ್ದರೆ ಏಳನೇ ಮನೆಯಲ್ಲಿರ್ತಕ್ಕಂಥ ಹುಡುಗನ್ನ ಆಯ್ಕೆ ಮಾಡ್ಕೊಳ್ತಾರೆ. ಹುಡುಗ ಹುಡುಗಿನ ಆಯ್ಕೆ ಮಾಡ್ಕೊಳ್ಳೋದು, ಹುಡುಗಿ ಹುಡುಗನ ಆಯ್ಕೆ ಮಾಡ್ಕೊಳ್ಳೋದು ಅವರವರ ಲಗ್ನಕ್ಕೆ ಒಂದನೇ ಮನೆ ಏಳನೇ ಮನೆ. ಯಾರ್ಯಾರು ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಏಳು ಅನ್ನೋ ಸಂಖ್ಯೆ ಇದ್ದಾಗ, ಏಳು ಅನ್ನೋ ಸಂಖ್ಯೆ ಇರಬೇಕು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ, ಏಳು ಅನ್ನೋ ಸಂಖ್ಯೆ ಇದ್ದಾಗ ಅವಾಗ ಅವರಿಗೆ ಮನಸ್ಥಿತಿ ಇದ್ದಲ್ಲಿ ಪರಿಸ್ಥಿತಿ ಜಾತಕ ಅನುಕೂಲಕರವಾಗಿ ಮಾಡಿಕೊಡುತ್ತೆ. ಅದರ ಜೊತೆಗೆ ಪರಿಸರ ಸಹಾಯ ಮಾಡುತ್ತಾ, ಮನಸ್ಥಿತಿ ಪರಿಸ್ಥಿತಿ ಹಾಗೆ ಪರಿಸರ ಅನುಕೂಲ ಮಾಡುತ್ತಾ, ಈ ಮೂರು ಪಾ ನಾವೇನಾದರೂ ಬಂದರೆ ನಾವು ಜೀವನದಲ್ಲಿ ಪಾಸ್ ಆಗ್ತೀವಿ. ಏಳನೇ ಮನೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಆ ಏಳನೇ ಮನೇಲಿ ನಾವು ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ಮದುವೆಗೆ ಹೋಗ್ತೀವಿ, ಆ ಮದುವೆಯಲ್ಲಿ ಯಾವುದೋ ಒಂದು ಹುಡುಗಿ ನೋಡ್ತೀವಿ ನಮ್ಮ ಸಂಬಂಧಿಕರೇ ಅಂತ, ಆ ಏಳನೇ ಮನೆ ಹೋಗಿ ಟ್ರೈ ಮಾಡ್ತೀವಿ ಆಗತ್ತಾ ಅಂತ. ಅವ್ರಿಗೂ ಕೂಡ ಏಳನೇ ಮನೆ ಬಂದು ನಿಮ್ಮನ್ನು ನೋಡಿ ಮನಸ್ಥಿತಿ ಉಂಟಾಗಬೇಕು. ಜಾತಕದಲ್ಲಿ ಅವರ ಜಾತಕದಲ್ಲಿ ಪರಿಸ್ಥಿತಿ ಉಂಟಾಗಬಹುದು, ಮನಸ್ಥಿತಿ ಉಂಟಾಗಬೇಕು. ನಿಮಗೆ ಮನಸ್ಥಿತಿ ಉಂಟಾಗಿದೆ, ಪರಿಸ್ಥಿತಿನೂ ಉಂಟಾಗಿದೆ. ಅವರ ಜಾತಕದಲ್ಲಿ ಪರಿಸ್ಥಿತಿ ಉಂಟಾಗಿದೆ, ಮನಸ್ಥಿತಿ ಉಂಟಾಗಿಲ್ಲ ನಿಮ್ಮ ಮೇಲೆ. ಇಷ್ಟೆಲ್ಲವೂ ಕೂಡ ನಾವು ಪರಿಗಣನೆ ತೋಬೇಕು. ಸೊ ನೀವಿಬ್ಬರೂ ಕೂಡ ಇಬ್ಬರಲ್ಲೂ ಕೂಡ ಮನಸ್ಥಿತಿ ಪರಿಸ್ಥಿತಿ ಆ್ಯಡ್ ಆದಾಗ ಪರಿಸರ ಆ್ಯಡ್ ಆಗಬೇಕು. ಪರಿಸರ ಎಸ್ ಅನ್ನಬೇಕು, ಇಲ್ಲಾಂದರೆ ಪರಿಸರದ ವಿರುದ್ಧವಾಗಿ ಹೋಗಬೇಕು. ಅದೇ ಓಡೋಗೋದು, ಸಪ್ರೇಟಾಗಿ ಅವರವರ ಮದುವೆ ಮಾಡ್ಕೊಳ್ಳೋದು, ಲವ್ ಮ್ಯಾರೇಜು, ಅದು ಪರಿಸರದ ವಿರುದ್ಧ ಅಂತ ಕರಿತೀವಿ. ಸೊ ಮೂರು ಪಾ ಇಂಪಾರ್ಟೆಂಟು. ಏಳನೇ ಮನೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಜಾತಕದಲ್ಲಿ. ಏಳನೇ ಮನೆ ಬಂದಾಗ ಮಾತ್ರ ಆಗುತ್ತೆ, ಅದು ಯಾವುದೇ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಬರಬೇಕು. ಅದು ಬಿಟ್ಬಿಟ್ಟು ಈ ದೋಷ ಅದು ಇದು ಅಂತ ಹೇಳ್ತಕ್ಕಂಥದ್ದ ಬರೀ ಸುಳ್ಳು. ನಕ್ಷತ್ರನಾಡಿ ಬಂದು ಕಲೀರಿ, ಜ್ಯೋತಿಷ್ಯ ಕಲೀರಿ, ನಿಮ್ಮ ಜೀವನ ನೀವು ನೋಡ್ಕೋಬೋದು. ಹಾಗೆ ಇದರಲ್ಲಿ ಸಂಪಾದನೆಯೂ ಮಾಡ್ಬೋದು, ಕ್ಲಾಸಸ್ ಸೇರ್ಕೊಳ್ಳಿ, ಅಗ್ನಿಹೋತ್ರಕ್ಕೆ ಸೇರ್ಕೊಳ್ಳಿ. ಹಾಗೆ 2ನೇ ತಾರೀಕು 12ನೇ ತಾರೀಕು ಇಂಗ್ಲೀಷ್ ಕ್ಲಾಸಸ್ ಇದೆ. ಹಾಗೆ 25ನೇ ತಾರೀಕು ಸೆಪ್ಟೆಂಬರು ಕನ್ನಡದ ಕ್ಲಾಸಸ್ ಇದೆ 15 ದಿವಸ. ಕುಟುಂಬ ಸಮೇತರ ಕಲೀರಿ, ಕುಟುಂಬ ಸಮೇತರಾಗಿ
ಅಷ್ಟೇ ಹೇಳೋದು ನಾನು. ಕುಟುಂಬ ಸಮೇತ ಕಲೀರಿ, ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.